ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲೆಟ್ ಹಾಯ್ ಮಾಡು. ಇವತ್ತು ಇಂದಿನ ವಿಡಿಯೋದಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ಹೇಗೆ ನಮ್ಮ ಮುದ್ದಾದ ನಮ್ಮ ಮನೆಯ ಮಕ್ಕಳನ್ನ ಶ್ರೀಕೃಷ್ಣನ ರೀತಿ ಅಲಂಕಾರ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದೀನಿ. ಸೊ ಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತ ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಕೃಷ್ಣನ ರೀತಿ ಅಲಂಕಾರ ಮಾಡೋದಿರುತ್ತಲ್ಲ, ಸೊ ಅದರಲ್ಲಂತೂ ಆಗೋ ಖುಷಿ ಅದರಲ್ಲೂ ಎಸ್ಪೆಷಲಿ ಅಮ್ಮಂದಿರಿಗೆ ಅಂದರೆ ನಮಗೆ ತುಂಬ ಅಂದರೆ ತುಂಬಾ ಅಲ್ವಾ. ಸೊ ಈ ಅಲಂಕಾರದ ವಿಷಯವಾಗಿ ಹೇಳಬೇಕು ಅಂತಂದರೆ ಪ್ರತಿ ವರ್ಷ ನನಗೆ ಅಷ್ಟೇ ಕ್ಯೂರಿಯಾಸಿಟಿಯಿಂದ ನನ್ನ ಕೃಷ್ಣ ಜನ್ಮಾಷ್ಟಮಿ ಅಲಂಕಾರನ ನನ್ನ ಮಗುಗೆ ಮಾಡ್ತಿದ್ದೀನಿ ಅಂದರೆ 4 ಇಯರ್ಸಿಂದ. ಸೊ ಅದಕ್ಕೂ ಮುಂಚೆ ಕೂಡ ನಾನು ನಮ್ಮ ಅಕ್ಕನ ಮಕ್ಕಳಿಗೆ ಸಾರಿ ರಾಧೆ ಹಾಗೆ ರೆಡಿ ಮಾಡ್ತಿದ್ದೆ. ಸೊ ನನಗೇನೋ ಒಂಥರ ಕೃಷ್ಣ ಜನ್ಮಾಷ್ಟಮಿ ಅಂದರೆ ತುಂಬಾ ಖುಷಿ. ಸೊ ಹಾಗಾಗಿ ವೈ ನಾಟ್ ಅಂತ ಹೇಳಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಅಲಂಕಾರ ಮಾಡ್ಬೋದು, ತುಂಬ ಸಿಂಪಲ್ ಆಗಿ ಮಕ್ಕಳಿಗೆ ಇರಿಟೇಟ್ ಆಗೋತಿರ ಆಗಬಾರ್ದು ಅನ್ನೋ ರೀತಿ ಕೂಡ ಅಲಂಕಾರ ಮಾಡ್ಬೋದು. ಸೊ ನಾನೀಗ ಎರಡು ವೇಯಲ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿ ಅಲಂಕಾರ ಮಾಡ್ಬೋದು ಅಂತ. ಸೀನೆ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಟಚ್ ಇರೋ ಥರ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀವಿ. ಲಡ್ಡು ರೆಡಿ? ಎಸ್. ಸೊ ಈಗ ನಾವಂತೂ ರೆಡಿ ಆಗಿದ್ದೀವಿ, ನೀವು ನೋಡೋದಕ್ಕೆ ರೆಡಿ ಆಗಿರಿ. ಸೊ ಅದಕ್ಕೂ ಮುಂಚೆ ಏನು ಮಾಡಬೇಕು, ಆ್ಯಸ್ ಯೂಶ್ವಲ್ ಡೂ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಒಂದು ಸಲ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವಾಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಲಸ್ ಕೃಷ್ಣನ ಅಲಂಕಾರ ಮಾಡಬೇಕು ಅಂತಂದರೆ ಏನೆಲ್ಲ ಬೇಕು ಕೃಷ್ಣನ ಅಲಂಕಾರಕ್ಕೆ ಅನ್ನೋದಂತೂ ಖಂಡಿತವಾಗ್ಲೂ ಶೇರ್ ಮಾಡಬೇಕಲ್ವ. ಸೊ ಹೋಗಿ ನೋಡ್ಕೊಂಬನ್ನಿ. ಅಷ್ಟರೊಳಗಡೆ ನಮ್ಮ ಲಡ್ಡುಗೆ ಈ ಪಂಚನ ಬಿಚ್ಚಿ ತಚ್ಚೆನ ಹಾಕಿ ರೆಡಿ ಮಾಡಿಟ್ಟಿರ್ತೀನಿ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಏನೆಲ್ಲ ಬೇಕು ಅಂತ. ಸೊ ಅದರಲ್ಲಿ ಒಂದು ಐಟಮ್ ಅಂತೂ ಈಗ ನಾನು ಹಾಕಿ ಆಯಿತು. ಸೊ ಇದು ಬಂದ್ಬಿಟ್ಟು ಕೃಷ್ಣನ ಕಚ್ಚೆ, ಅಂದರೆ ಈಗ ಏನು ಹೇಳ್ತಾರೆ ಈ ರೀತಿ ಟ್ರೆಡಿಷನಲ್ ವೈಸ್ ಅಂತೂ ಕೃಷ್ಣನಿಗೆ ಹಾಕದೇ ಇದ್ರೆ ಚಂದನೇ ಕಾಣೋದಿಲ್ಲ. ಸೊ ಹಾಗಾಗಿ ಇದು ಕಚ್ಚೆ ನಿಮಗೆ ಕಾಣಿಸ್ತಿದ್ಯಾ ನೋಡ್ಬೋದು. ನಮ್ಮ ಕೃಷ್ಣನಿಗೆ ನಿದ್ದೆ ಬರ್ತಿದೆ. ಸೊ ಈಗ ಈಗ ಕೃಷ್ಣನ ರೀತಿ ಅಲಂಕಾರ ಮಾಡೋದಕ್ಕೆ ನಮ್ಮ ಮುಂಚೆ ನಾನು ಕಚ್ಚೆನ ಹಾಕಿ ತೋರಿಸಿದ್ದೀನಿ. ಸೊ ಅದ್ರ ಜೊತೆಗೆ ಎಲ್ಲ ಶ್ರಮಿ ಲೈಕ್ ದಿಸ್. ಸೊ ಈ ರೀತಿ ಮೆಹೆಂದಿ ಕೂಡ ಹಾಕ್ಬೋದು. ಸೊ ನಿಮಗೆ ಮೆಹೆಂದಿ ಪಾಸಿಬಲ್ ಇದ್ದರೆ ಮಕ್ಕಳು ಇಟ್ಕೋತಾರೆ ಅಂತಂದರೆ ಮೆಹೆಂದಿ ಹಾಕ್ಬೋದು, ಇಲ್ಲ ಅಂದರೆ ಈ ರೀತಿ ನೋಡಿ ಈ ರೀತಿ ಕುಂಕುಮವನ್ನು ಕಲಸಿ ಈ ರೀತಿ ಹಾಕ್ಬೋದು ಮಕ್ಕಳಿಗೆ. ಸೊ ಅದು ಒಂದು 5 to 10 ಮಿನಿಟ್ಸಲ್ಲಿ ಡ್ರೈ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿ ಅಲಂಕಾರವಾಗಿ ಕೂಡ ಕಾಣುತ್ತೆ, ಕಾಲಿಗೂ ಹಾಕ್ಬೋದು ಕೈಗೂ ಕೂಡ ಹಾಕ್ಬೋದು. ಸೊ ಫಸ್ಟಿಗೆ ಕೃಷ್ಣನಿಗೆ ಮುಖಕ್ಕೆ ಮೇಕಪ್ಪನ್ನು ಮಾಡ್ತೀನಿ. ಸೊ ಜಾಸ್ತಿ ಮಾತಾಡೋದು ಬೇಡ, ಅಲಂಕಾರ ಹೇಗೆ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ನೋಡೋಣ. Thank you.
ಯಾವ ರೀತಿ ನಮ್ಮ ಮನೆಯ ಮುದ್ದಾದ ಅಥವಾ ಲಕ್ಷುರಿ ಕೃಷ್ಣ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ. ಸೊ ಈ ಒಂದು ಸೆಟಪ್ ಯಾಕೆ ನಿಮಗೆ ಈ ಥರ ತೋರಿಸ್ತಾ ಇದ್ದಾನೆ ಅಂದರೆ, ಸ್ವಲ್ಪ ಮಕ್ಕಳು ಅಂದರೆ 4 ಇಯರ್ಸ್ ಅಬೋವ್ ಇರೋವಂಥ ಮಕ್ಕಳು ಅಥವಾ 3 ಇಯರ್ಸ್ ಅಬೋವ್ ಇರೋವಂಥ ಮಕ್ಕಳು ಕೋಆಪ್ರೇಟ್ ಮಾಡಿದ್ರೆ ಈ ರೀತಿ ಕೂಡ ಅಲಂಕಾರ ಮಾಡ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಅಂಡ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಇನ್ನು ಏನು ಲೈಕ್ ಐಲೈನರ್ ಫಿಲ್ ಮಾಡೋದು ಅಥವಾ ಲಿಪ್ಸ್ಟಿಕ್ ಹಾಕೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಎಷ್ಟು ನ್ಯಾಚುರಲ್ ಆಗಿ ಮುದ್ದಾಗಿ ಚಿಕ್ಕ ಮಕ್ಕಳು ಕಾಣಿಸ್ರೋ ಅಷ್ಟೇ ಚಂದವಾಗಿರುತ್ತೆ. ಸೊ ಇದು ಒಂದು ಟೈಪ್ ಆಫ್ ಕೃಷ್ಣ ಅಲಂಕಾರ. ಆದರೆ ಇನ್ನೊಂದು ಸಿಂಪಲ್ ವೇಯಲ್ಲಿ ನೋಡೋಣ. ಇದು ಸಿಂಪಲ್ ವೇಯಲ್ಲಿ ಮಾಡ್ಬೋದು ಅಂತಂದ್ರೆ, ಇಲ್ಲಿ ಮೇಲೆ ಭಾಗಕ್ಕೆ ಮಾತ್ರ ಈ ರೀತಿ ಒಂದು ನಿಮ್ಗೆ ದೇವರದ ಅಲಂಕಾರದ ಏನ್ ಹೇಳ್ತಾರೆ ನೆಕ್ಲೆಸ್ಗಳು ಬರುತ್ತೆ. ಸೊ ಇದು ಈಗ ತುಂಬಾನೇ ಏನ್ ಹೇಳ್ತಾರೆ ಕಾಸ್ಟ್ಲಿಯಸ್ಟ್ ಕೂಡ ಇದೆ, ಯಾಕಂದ್ರೆ ಇನ್ನು ವರಮಹಾಲಕ್ಷ್ಮಿ ಕೂಡ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಜನ್ಮಾಷ್ಟಮಿಗೆ ಈ ರೀತಿ ಒಂದು ಸೆಟ್ ಬೇಕು ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಸ್ಟಿಲ್ ನನ್ನ ಹತ್ರ ಮೊದಲೇ ಇದೆಲ್ಲವೂ ಇದ್ದಿದ್ರಿಂದ ನನ್ನ ಮಗುಗೆ ಎಷ್ಟು ಮುದ್ದಾಗಿ ಅಲಂಕಾರ ಮಾಡೋದಕ್ಕೆ ಸಾಧ್ಯ ಆಯಿತು. ಅಂಡ್ ಒನ್ಸ್ ಅಗೇನ್ ಲಡ್ಡು, ಒಂದು ನಿಮಿಷ ಇರು ಇರು. ನಮ್ಮ ಸಿಂಪಲ್ ವೇಯಲ್ಲಿ ನಮ್ಮ ಮುದ್ದು ಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ನೋಡೋಣ ಬನ್ನಿ. ಮಕ್ಕಳನ್ನ ಸಿಂಪಲ್ ಆಗಿ ಅಥವಾ ಸ್ವಲ್ಪ ಗ್ರ್ಯಾಂಡ್ ಆಗಿ ಹೇಗೆ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳನ್ನ ಕೃಷ್ಣನ ರೀತಿ ಅಲಂಕಾರ ಮಾಡ್ಬೋದು ಅಂತ ಹೇಳಿ. ಸೊ ನೀವೆಲ್ಲರೂ ಖುಷಿಯಿಂದ ನಿಮ್ಮ ಮನೆಯ ಮಕ್ಕಳನ್ನ ಈ ರೀತಿ ಮುದ್ದಾಗಿ ಕೃಷ್ಣನ ರೀತಿ ಅಲಂಕಾರ ಮಾಡಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಕೃಷ್ಣನ ರೀತಿ ಅಲಂಕಾರ ಮಾಡ್ತೀರಾ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಈ ಒಂದು ಪೇಜ್ಗೆ ನೀವು ನಿಮ್ಮ ಒಂದು ಕೃಷ್ಣ ಜನ್ಮಾಷ್ಟಮಿ ಮಕ್ಕಳ ಫೋಟೋಗಳನ್ನು ಕೂಡ ಅಲಂಕೃತವಾಗಿ ಮಾಡಿ ನನಗೆ ಕಳಿಸ್ಬೋದು. ಸೊ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದಾನೆ ನಮ್ಮ ಮುದ್ದು ಕೃಷ್ಣ ಅನ್ನೋದನ್ನ ಕಮೆಂಟ್ ಮಾಡಿ. ಯೆಸ್ ಫ್ರೆಂಡ್ಸ್, ಇವಾಗ ಇದಾಗಿತ್ತು ಇವತ್ತಿನ ವಿಡಿಯೋ. ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳನ್ನು ಹೇಗೆ ಕೃಷ್ಣನ ರೀತಿ ಎರಡು ಕೈಂಡ್ ಆಫ್ ಅಲ್ಲಿ ಅಲಂಕಾರ ಮಾಡ್ಬೋದು ಅಂತ ಹೇಳಿ. ಸೊ ನೀವು ಕೂಡ ಎಲ್ಲರೂ ಈ ಒಂದು ವಿಡಿಯೋ ನೋಡಿ ನಿಮ್ಮ ಮನೆ ಮಕ್ಕಳನ್ನು ಅಲಂಕೃತವಾಗಿ ಕೃಷ್ಣನ ರೀತಿ ಅಲಂಕಾರ ಮಾಡ್ತೀರ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಯಾವ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ. ಸೊ ಇಷ್ಟ ಆದರೆ ಏನು ಮಾಡಬೇಕು, ಆ್ಯಸ್ ಯೂಶುವಲ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಒಂದು ಸಲ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವು ಆಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಕೃಷ್ಣನ ಕೃಪಾಕಟಾಕ್ಷ ನಿಮ್ಮ ಎಲ್ಲರ ಮೇಲಿರಲಿ. ಸೊ ಲಡ್ಡು ಆಶೀರ್ವಾದ ಮಾಡಿಬಿಡು, ಹಿಂಗೆ ಮಾಡು. ಯೆಸ್, ಸೊ ಮತ್ತೆ ಸಿಗುವ ಮತ್ತೊಂದು ಕಲರ್ಫುಲ್ ವ್ಲಾಗಲ್ಲಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಮಿಸ್ ಮೀ, ಬ್ಲೆಸ್ ಮೀ, ಲಾಟ್ಸ್ ಆಫ್ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.